ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗೂ ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರೆಬಲ್ ಸ್ಟಾರ್ ಅಂಬರೀಶ್ ಅಂದ ಕೂಡಲೇ ನಮಗೆ ನೆನಪಕ್ಕೆ ಬರೋದು ಅಂದ್ರೆ ಅಂಬರೀಶ್ ಸರ್ ಬಗ್ಗೆ ಮಾತಾಡಿ ನಾವು ಕೇಳಿರೋದು ಕನ್ನಡ ಚಿತ್ರರಂಗದ ಕರುಣಾ ಸ್ನೇಹಕ್ಕೆ ಮತ್ತು ಸ್ನೇಹಿತರಿಗೆ ಕೊಡೋ ಪ್ರಾಮುಖ್ಯತೆ. ಓವರ್ ಆಲ್ ಅಂಬರೀಶ್ ಅಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್. ಇದನ್ನೇ ಸುಮಾರು ಸೆಲೆಬ್ರಿಟೀಸ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಗ್ಲಿ, ಸೂಪರ್ ಸ್ಟಾರ್ ರಜನಿ ಸರ್ ಆಗ್ಲಿ, ಉಲಗ ನಾಯಕನ್ ಕಮಲ್ ಸರ್ ಆಗ್ಲಿ, ಮೆಗಾಸ್ಟಾರ್ ಚಿರಂಜೀವಿ ಸರ್ ಆಗ್ಲಿ, ಇವರೆಲ್ಲ ಅಂಬರೀಶ್ ಅಣ್ಣನ ಬಗ್ಗೆ ಮಾತಾಡುವಾಗ ಈ ತರನೇ ಹೇಳ್ತಾರ. ಅವರು ಅಂಬರೀಶ್ ಸರ್ 1972 ನಾಗರಹಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದರು. ಅವರು ಫುಲ್ ಫ್ಲೆಜ್ಡ್ ಹೀರೋ ಆಗಿ ಆಕ್ಟ್ ಮಾಡಿ ಆ ಸಿನಿಮಾ ದೊಡ್ಡ ಯಶಸ್ವಿ ಕಂಡಿದ್ದು 1981 ಅಂತ ಅನ್ನೋ ಸಿನಿಮಾನೇ. ಆ ಸಿನಿಮಾನೇ ಅಂಬರೀಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿದ್ದು. ಅಂದ್ರೆ ಸಿನಿಮಾ ರಂಗಕ್ಕೆ ಬಂದು 9 ವರ್ಷ ಆದ್ಮೇಲೆ ಅಂಬರೀಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿರೋ ಸಿನಿಮಾ ಅಂದ್ರೆ ಅಂತ ಸಿನಿಮಾನೇ. ಸೊ ಅಂಬರೀಶ್ ಸರ್ 1981 ಇಂದ 1985 ವರೆಗೂ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ ಸಿನಿಮಾ ಎಲ್ಲ ಸಕ್ಸಸ್ ಆಗಿದೆ, ಫ್ಲಾಪ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ ಅಂತ ನೋಡೋಣ ಬನ್ನಿ. 1981 ಅಲ್ಲಿ ಅಂಬರೀಶ್ ಅಣ್ಣಂದು 6 ಸಿನಿಮಾ ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ಅಂಬರೀಶ್ ಸರ್ ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ವಿ ಸಿ ಗಣೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವಲ ಹೆಜ್ಜೆ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಪ್ರತಿಮಾ ದೇವಿ ಶಂಕರ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಭರ್ಜರಿ ಬೇಟೆ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ, ಮಣಿಮುರುಗನ್ ಅವರು ಡೈರೆಕ್ಟ್ ಮಾಡಿರೋ ಲೀಡರ್ ವಿಶ್ವನಾಥ್ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಲೀಡರ್ ವಿಶ್ವನಾಥ್ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಅಂಬರೀಶ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಆರ್ ತಿಮ್ಮಯ್ಯ ಎಂ ಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪ್ರಚಂಡರು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಮಹಾಪ್ರಚಂಡರು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಆರ್ತಿ ಅವರು ಆಕ್ಟ್ ಮಾಡಿ, ಪುಟ್ಟಣ್ಣ ಕನಗಲ್ ಅವರು ಡೈರೆಕ್ಟ್ ಮಾಡಿ, ಬಿ ತಿಮ್ಮಣ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ರಂಗನಾಯಕಿ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ರಂಗನಾಯಕಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಅಂಬರೀಶ್ ಸರ್ ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಎ ಆರ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸ್ನೇಹಿತರ ಸವಾಲ್ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸ್ನೇಹಿತರ ಸವಾಲ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಎಚ್ ಎನ್ ಮಾರುತಿ ವೇಣುಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂತ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ ಅಂತ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾ ಅಂಬರೀಶ್ ಸರ್ ಕೆರಿಯರ್ ಅಲ್ಲೇ ಮಾಸ್ಟರ್ ಪೀಸ್ ಸಿನಿಮಾಗಿ ಉಳ್ಕೊಳ್ಳುತ್ತೆ. 1982 ನಲ್ಲಿ ಅಂಬರೀಶ್ ಅನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಅಂಬರೀಶ್ ಸರ್, ಪ್ರಭಾಕರ್ ಸರ್ ಮತ್ತು ರವಿಚಂದ್ರನ್ ಸರ್ ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ವಿ ರವಿಚಂದ್ರನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕದೀಮ ಕಲ್ಲರು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಕದೀಮ ಕಲ್ಲರು ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಟೈಗರ್ ಪ್ರಭಾಕರ್ ಅವರು ಜಯಮಾಲಾ ಅವರು ಆಕ್ಟ್ ಮಾಡಿ, ಸಿ ವಿ ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಪ್ರೇಮ ಮತ್ಸರ ಅನ್ನೋ ಸಿನಿಮಾ. ಈ ಸಿನಿಮಾ 1980 ನಲ್ಲಿ ಉಚ್ಚ ಕಟ್ಟಮ್ ಅನ್ನೋ ಒಂದು ತಮಿಳು ಸಿನಿಮಾದ ರೀಮೇಕ್ ಪ್ರೇಮ ಮತ್ಸರ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರೇಮ ಮತ್ಸರ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಶ್ರೀನಾಥ್ ಸರ್ ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಶರ್ಮಾ ಮತ್ತು ಜಯರಾಜ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಟೋನಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಟೋನಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಎಚ್ ಎನ್ ಮೂರ್ತಿ ಮತ್ತು ವೇಣುಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಜಿತ್ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಅಜಿತ್ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1983 ನಲ್ಲಿ ಅಂಬರೀಶ್ ಸರ್ದು 8 ಸಿನಿಮಾ ರಿಲೀಸ್ ಆಗುತ್ತೆ. ಅಂಬರೀಶ್ ಸರ್ ಮತ್ತು ಅರ್ಜುನ್ ಸರ್ಜಾ ಅವರು ಆಕ್ಟ್ ಮಾಡಿ, ಎ ಟಿ ರಘು ಅವರು ಡೈರೆಕ್ಟ್ ಮಾಡಿ, ಆರ್ ಎಫ್ ಮಾಣಿಕ್ ಚಂದ್ ಅವರು ಪ್ರೊಡ್ಯೂಸ್ ಮಾಡಿರೋ
ಆಶಾ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಆಶಾ ಆ ವರ್ಷದಲ್ಲಿ ಇಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ, ಎಟಿ ರಘು ಅವರು ಡೈರೆಕ್ಟ್ ಮಾಡಿ, ಮೇಘಹಳ್ಳಿ ರಂಗನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವಲ ನೆರಲು ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಅವಲ ನೆರಲು ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಪೂಜಾ ಸಾಕ್ಷಿನ ಅವರು ಆಕ್ಟ್ ಮಾಡಿ, ಎಟಿ ರಘು ಅವರು ಡೈರೆಕ್ಟ್ ಮಾಡಿ, ದಿಲ್ವಿ ಮತ್ತು ಟಿಎಸ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಧರ್ಮಯುದ್ಧ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಧರ್ಮಯುದ್ಧ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಎಸ್ ಎ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಗೆಲುವು ನಿನ್ನದೇ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಗೆಲುವು ನಿನ್ನದೇ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಎಸ್ ಎ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, ವೆಂಕಟರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಸಿದ ಹೆಬ್ಬುಲಿ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಹಸಿದ ಹೆಬ್ಬುಲಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಅನಂತ್ ನಾಗ್ ಸರ್ ಆಕ್ಟ್ ಮಾಡಿ, ಶಂಕರ್ ನಾಗ್ ಸರ್ ಡೈರೆಕ್ಟ್ ಮಾಡಿರೋ ಹೊಸ ತೀರ್ಪು ಅನ್ನೋ ಸಿನಿಮಾ ಇದು 1981 ಇತಿಹಾಸಂ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ಹೊಸ ತೀರ್ಪು ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಹೊಸ ತೀರ್ಪು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿರೋ ತಿರುಗುಬಾಣ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ತಿರುಗುಬಾಣ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಎನ್ ವೀರಸ್ವಾಮಿ ಅವರು ಮತ್ತು ವಿ ರವಿಚಂದ್ರನ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಕ್ರವ್ಯೂಹ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಚಕ್ರವ್ಯೂಹ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1984 ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂಬರೀಶ್ ಸರ್ ಮತ್ತು ಅಂಬಿಕಾ ಮೇಡಮ್ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಸರ್ ಅವರು ಡೈರೆಕ್ಟ್ ಮಾಡಿ, ಎಸ್ ಎನ್ ಪ್ರತಾನಾಥ್ ಬ್ರದರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ 3 ಜನ್ಮ ಅನ್ನೋ ಒಂದು ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. 3 ಜನ್ಮ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್, ಶಂಕರ್ ನಾಗ್ ಸರ್ ಮತ್ತು ಶ್ರೀನಾಥ್ ಸರ್ ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಟ್ ಮಾಡಿ, ಎಚ್ ಎನ್ ಮುದ್ದುಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಡು ಬೇರುಂಡ ಅನ್ನೋ ಒಂದು ಸಿನಿಮಾ ಈ ಸಿನಿಮಾಗೆ ನಮ್ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಅಪ್ರಿಶಿಯೇಟ್ ಮಾಡಿದ್ರು. ಅಂದ್ರೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಅನ್ನೋ ಒಂದು ಅಪ್ರಿಶಿಯೇಷನ್ ಎಲ್ಲ ಸಿಕ್ತು. ಆದ್ರೆ ಪ್ರೇಕ್ಷಕರು ಇದನ್ನ ಸರಿಯಾಗಿ ರಿಸೀವ್ ಮಾಡಿಲ್ಲ. ಗಂಡು ಬೇರುಂಡ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಪವಿತ್ರ ಮೇಡಮ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಗಜೇಂದ್ರ ಅನ್ನೋ ಒಂದು ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಕಾರಣ, ಅಂಬರೀಶ್ ಅವರು ಆಕ್ಟ್ ಮಾಡಿ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡ್ತಾರೋ 3ನೇ ಸಿನಿಮಾ. ಇದಕ್ ಮುಂಚೆ ಅವ್ರು ಮಾಡಿರೋ 2 ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಸಿನಿಮಾಗಳು, ಒಂದು ಅಜಿತ್ ಅನ್ನೋ ಸಿನಿಮಾ, ಇನ್ನೊಂದು ಚಕ್ರವ್ಯೂಹ ಅನ್ನೋ ಒಂದು ಸಿನಿಮಾ. ಮತ್ತೆ ಈ ಕಾಂಪೌಂಡ್ ಅಲ್ಲಿ 3ನೇ ಸಿನಿಮಾ ಬರುತ್ತೆ ಅನ್ನುವಾಗ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಗಜೇಂದ್ರ ಆ ವರ್ಷದಲ್ಲಿ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಗಜೇಂದ್ರ ಸಿನಿಮಾ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಗೀತಾ ಮೇಡಮ್ ಅವರು ಆಕ್ಟ್ ಮಾಡಿ, ಎಟಿ ರಘು ಅವರು ಡೈರೆಕ್ಟ್ ಮಾಡಿ, ಎಸ್ ರಾಮನಾಥ್ ಮತ್ತು ಚಂದುಲಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಗೂಂಡಾ ಗುರು ಅನ್ನೋ ಒಂದು ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಗೂಂಡಾ ಗುರು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1985 ಅಲ್ಲಿ ಅಂಬರೀಶ್ ಅವರದು 9 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂಬರೀಶ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, ಟಿ ಎಸ್ ನಾಗಾಭರಣ ಅವರು ಡೈರೆಕ್ಟ್ ಮಾಡಿ, ಯು ಎಸ್ ಎನ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಆಹುತಿ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಆಹುತಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಚದುರಂಗ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಚದುರಂಗ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಜೈ ಜಗದೀಶ್ ಅವರು ಆಕ್ಟ್ ಮಾಡಿ, ಎ ಟಿ ರಘು ಅವರು ಡೈರೆಕ್ಟ್ ಮಾಡಿರೋ ದೇವರ ಮನೆ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ದೇವರ ಮನೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಕಲ್ಯಾಣ್ ಕುಮಾರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರೋ ದೇವರೆಲ್ಲಿದ್ದಾನೆ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ದೇವರೆಲ್ಲಿದ್ದಾನೆ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಸರ್ ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಬಿ ಮಲ್ಲೇಶ್ ಅವರು ಡೈರೆಕ್ಟ್ ಮಾಡಿ, ಎನ್ ವೆಂಕಟೇಶ್, ವಿ ಎಸ್ ಶ್ಯಾಮ್ ಸುಂದರ್, ಶ್ರೀಮತಿ ಪವಿತ್ರ ಮತ್ತು ಕೆ ವಿ ರಾವ್ ಅವರು ಡೈರೆಕ್ಟ್ ಮಾಡಿರೋ ಗಿರಿ ಬಾಲೆ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40
50 ಡೇಸ್ ಕ್ರಾಸ್ ಮಾಡುತ್ತೆ. ಗಿರಿ ಬಾಳೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲೆಸ್ಟ್ರಲ್ಸ್ ಇರುತ್ತೆ. ಅಂಬರೀಷ್ ಸರ್ ಮತ್ತು ದೀಪಾ ಅವರು ಆಕ್ಟ್ ಮಾಡಿ ಎಟಿ ರಘು ಅವರು ಡೈರೆಕ್ಟ್ ಮಾಡಿರೋ ಗುರು ಜಗದ್ಗುರು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಗುರು ಜಗದ್ಗುರು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲೆಸ್ಟ್ರಲ್ಸ್ ಇರುತ್ತೆ. ಅಂಬರೀಷ್ ಸರ್ ಮತ್ತು ಗೀತಾ ಅವರು ಆಕ್ಟ್ ಮಾಡಿ ಈರಂಕಿ ಶರ್ಮಾ ಅವರು ಡೈರೆಕ್ಟ್ ಮಾಡಿ ಚಂದುಲಾಲ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಮತಯ್ಯ ಮಡಿಲು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮಮತಯ್ಯ ಮಡಿಲು ಆ ವರ್ಷದಲ್ಲಿ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ಅಂಬರೀಷ್ ಸರ್ ಊರ್ವಶಿ ಅವರು ಮತ್ತು ತಮಿಳ್ ನಟ ಸತ್ಯರಾಜ್ ಅವರು ಆಕ್ಟ್ ಮಾಡಿ ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿ ಎಸ್ ವಿ ಶ್ರೀಕಾಂತ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಭಾಷ್ ವಿಕ್ರಮ್ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಸಭಾಷ್ ವಿಕ್ರಮ್ ಆ ವರ್ಷದಲ್ಲಿ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ ನಡೆದಿರೋ ವಿಷಯ ತಿಳ್ಕೋಬೇಕಾದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.